ಮುಂದಿನ ಕ್ಷೇತ್ರ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕ್ಷೇತ್ರ ಬಾವಿ ಮುಖ್ಯಮಂತ್ರಿ ಎಂದೇ ಕೆಲವರು ಹೇಳುವಂತ ಕ್ಷೇತ್ರ ಇಲ್ಲಿ ಗಾಯತ್ರಿ ಶಾಂತೇಗೌಡರು ಕಾಂಗ್ರೆಸ್ ಎಚ್ ಡಿ ತಮ್ಮಯ್ಯ ಮೊನ್ನೆ ಸೇರ್ಕೊಂಡವರು ಬಿ ಬಿಎಚ್ರೀಶ್ ಕಳೆದ ಬಾರಿ ಜೆಡಿಎಸ್ ಮೂರು ಜನರು ಕೂಡ ಇದ್ದಾರೆ ಜೆಡಿಎಸ್ ಶೆಟ್ಟಿ ಅಂತ ಒಂದು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ದಾರೆ ಅಷ್ಟೇ ಇಲ್ಲಿ ಸಿಟಿ ರವಿ ದೊಡ್ಡ ಮಟ್ಟಿಗೆ ಗೆಲ್ತೀನಿ ಅಂತ ಹೇಳ್ತಾ ಇದ್ದಾರೆ ನಾನು ಕೂಡ ಸಂದರ್ಶನ ಮಾಡಿದ್ರೆ ನೀವು ಮಾಡಿದ್ವಿ ಕಾನ್ಫಿಡೆನ್ಸ್ ನಾವು ಕೇಳಿದ್ವಿ ಆರೋಪ ಮಾಡ್ತಾರಲ್ಲಪ್ಪ ಹಿಂಗಿಂಗ್ ಹಿಂಗೆ ಅದು ಇಲ್ಲ ಸಿಟಿ ರವಿ ಕೋಟಿ ರವಿ ಲೂಟಿ ರವಿ ಅಂತ ಏನ್ ಹೇಳ್ತೀರಿ ಹೌದು ಕೋಟಿ ಗಟ್ಟಲೆ ಕೆಲಸ ಮಾಡಿದ್ದೀನಿ ಜನರ ಮನಸ್ಸನ್ನ ಲೂಟಿ ಮಾಡಿದೀನಿ ಹಾಗಾಗಿ ಕರಿತಾರೆ ಅದು ಅದರ ಸಿಟಿ ರವಿ ನೀವು ಚಿಕ್ಕಮಗಳೂರ್ಗೆ ಹೋಗಿದ್ರಿ ಇಲ್ಲೇನೋ ಗಾಯತ್ರಿ ಶಾಂತೇಗೌಡರು ಮೊದ್ಲಷ್ಟೇ ಜೋಶ್ ಇದ್ರೆ ಬೇರೆ ಆಗಿರೋದು ಹೌದು ಬಟ್ ಇಲ್ಲೇನೋ ಲಿಂಗಾಯತರು ಕುರುಬರು ಮುಸಲ್ಮಾನರು ಒಂದಾದರೆ ಕಾಂಗ್ರೆಸ್ ಅವಕಾಶ ಅಂತ ಅಂತಿಂಗ್ ಆಗದೆ ಬೇರೆ ತರಲ್ಲ ಹಿಂದೂ ವರ್ಸಸ್ ಅಂತ ಅಂತಿಂಗ್ ಆಗುತ್ತೆ ಹೌದು ನಿಜ ಇಲ್ಲಿ ಬಟ್ ಓಕೆ ಏನ್ ಕತೆ ನೀವು ಹೋಗಿದಾರಲ್ಲ ಕರೆಕ್ಟ್ ಆಗಿ ಹೇಳ್ಬೇಕು ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ನಾವು ಹಿಂದೆ ನವಂಬರ್ ಸರ್ವೆಲ್ಲ ರವಿ ಆಪ್ತಾರೊಬ್ಬರು ಅವ್ರ ಹೆಸರು ಕೂಡ ಹೇಳಿದ್ವಿ ಎಚ್ ಡಿ ತಮ್ಮ ಅವರು ಬಿಜೆಪಿಯಲ್ಲಿ ಟಿಕೆಟ್ ನ ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ ಟಿಕೆಟ್ ಕೇಳದಂಗ್ ಮಾಡೋ ಯಾವ್ ಕಾರಣಕ್ಕೂ ಕೊಡಲ್ಲ ಆಮೇಲೆ ಕಾಂಗ್ರೆಸ್ ಬಂದ್ಬಿಡು ಸುಮ್ನೆ ಕಾಂಗ್ರೆಸ್ ಹೋಗ್ಬಿಟ್ರೆ ನಿಮ್ಮ ಪರದಾಡಿದ್ಕೆ ಜನ ಬೇಜಾರ್ ಮಾಡ್ಕತ್ತಾರೆ ಸೇಮ್ ಹಂಗೆ ಆಯ್ತು ಜೋರಾಗಿ ಮೆರವಣಿಗೆ ಎಲ್ಲ ಆಯ್ತು ಪ್ಲಾನ್ ಮಾಡಿದ್ಯಾರ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಹ್ಮ್ ಮುಂದಾಗ ಮುಂದಾಗವ್ರೆ ಕರ್ಕ ಬಂದ್ರು ಕರ್ಕ ಬಂದಿದ್ದ ತಕ್ಷಣ ಗಾಯತ್ರಿ ಶಾಂತೇ ಕೊಡ್ರ ಸುಮ್ನೆ ಈಗ ಎಚ್ ಡಿತಮ್ಮ ಹಂಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಬಿಟ್ರೆ ಎಲ್ಲ ಒಂದಾಗ್ಬಿಡ್ತಾರೆ ಹಂಗಾರೆ ಹರೀಶ್ ಏನು ಮಾಡ್ತಾವ್ರೆ ಜೆ ಡಿ ಎಸ್ ಅಲ್ಲಿ ಸೋತರು ಕೂಡ ಬಂದ್ಬಿಟ್ಟು ಬಿ ಜೆ ಪಿಲಿ ಓಡಾಡ್ತಾವ್ರೆ ಕಾಂಗ್ರೆಸ್ಸಲ್ಲಿ ಓಡಾಡ್ತಾವೆ ಜೆ ಡಿ ಎಸ್ ಅಲ್ಲಿ ಸೋತ್ರರು ಕೂಡ ಭಾರಿ ಚರ್ಚೆ ನಡೀತಾ ಗಾಯತ್ರಿ ಶಾಂಟೇಗೌಡ ಕೊಟ್ಟಿದ ತಕ್ಷಣ ಕಾಂಗ್ರೆಸ್ಸಲ್ಲಿ ಎಲ್ಲರೂ ಒಟ್ಟಾಗಿ ಚುನಾವಣೆ ಮಾಡ್ತಾರೆ ಅನ್ನೋದು ಕಷ್ಟ ಇದು ಟಿ ರವಿಗೆ ಪ್ಲಸ್ ಮೊದಲನೇ ಅಂಶ ರವಿಗೆ ಎರಡನೇ ಅಂಶ ಪ್ಲಸ್ ಅಂದರೆ ಇಲ್ಲಿವರೆಗೂ ಕೂಡ ನಾವು ಗೆಲ್ಲಿಸ್ತಿದ್ವಿ ಎಮ್ ಎಲ್ ಎನ ಈ ಸಲ ಚರ್ಚೆ ನಡೀತಿರೋದ್ರಿಂದ ಅವರು ಕೂಡ ಸಿಎಂ ರೇಸಲ್ಲಿ ಇರೋದ್ರಿಂದ ನಾವು ಗೆಲ್ಲಿಸ್ತೀವಿ ಲೀಡ್ ಅಲ್ಲಿ ಅಂತ ಜನ ಹೇಳ್ತಾರೆ ಹಳ್ಳಿಗಳಲ್ಲಿ ಮಾತಾಡ್ತಾರೆ ವಿರೋಧ ಕೂಡ ಇದೆ ಆ ವಿರೋಧ ಸಿಎಂ ಕಾರಣಕ್ಕೆ ಹಾಕಕ್ಕೆ ರೆಡಿ ಅವರೇ ಜನ ಈ ಸಲ ಈ ಸಲ ಈ ಸಲ ಹಾಕ್ತಾರ ಅಲ್ಲ ಜನ ನಿರ್ಧಾರ ಮಾಡ್ಬೇಕು ಕಾಂಗ್ರೆಸ್ ನಲ್ಲಿ ಒಟ್ಟಾಗ್ತಾರ ಅನ್ನೋದು ಪ್ರಶ್ನೆ ಕಾಂಗ್ರೆಸ್ ಅಲ್ಲಿ ಒಟ್ಟಾಗ್ತಾರ ಅನ್ನೋದ್ ಪ್ರಶ್ನೆ ಕಾಂಗ್ರೆಸ್ ನಲ್ಲಿ ಇರುವವರೆಲ್ಲರೂ ಒಟ್ಟಾಗಿ ನಿಂತರೆ ಬದಲಾಯಿಸಬಹುದು ಹೌದು ಸಿಟಿ ರವಿ ಇವತ್ತಿನವರೆಗೂ ನಲವತ್ತೈದು ಪರ್ಸೆಂಟ್ ಮೇಲೆ ಓಟ್ ತಗೊಂಡಿಲ್ಲ ನಲವತ್ತೆರಡು ಪರ್ಸೆಂಟ್ ಮೇಲೆ ಓಟ್ ತಗೊಂಡಿಲ್ಲ ಹ್ಯೂಜ್ ವಿಕ್ಟ್ರಿ ಅನ್ನೋದೇನಲ್ಲ ಆಯ್ತಾ ಎಲ್ಲರೂ ಒಂದಾದರೆ ಯಾಕಂದ್ರೆ ಗಾಯತ್ರಿ ಶಾಂತೇಗೌಡರು ಬಟ್ ಸೂಕ್ತ ಹೇಳಿದೆ ಗಾಯತ್ರಿ ಶಾಂತೇಗೌಡರು ಪಾಪ ಸ್ವಲ್ಪ ಎಮ್ ಎಲ್ ಸಿ ಸೋತವ್ರು ನಿಜ ಇಲ್ಲಿ ಈಗ ಬಂದ್ಬಿಟ್ಟು ಎಮ್ ಎಲ್ ಎ ಟಿಕೆಟ್ ಮಿಸ್ ಮಾಡಿದ್ರೆ ಅಲ್ಲಿ ಒಂದಷ್ಟು ಕ್ಯಾಚ್ ಆಗತ್ತೆ ಸಿಟಿ ರವಿ ತಮ್ಮ ಹಿಂಗ್ ಕೊಟ್ರೆ ನೆನ್ಮನೆ ಬಂದ್ ತಮ್ಮ ಹಿಂಗ್ ಕೊಡ್ತೀರಾ ಅಂತ ಉಳಿದವ್ರ ಹೊಚ್ಚ ಕೇಳ್ತಾರೆ ಹೌದು ಹರೀಶ್ ಕೊಟ್ರೆ ಗಾಯತ್ರಿ ಶಾಂತಿ ತಮ್ಮ ನಾನ್ ಮುಂದೆ ನಂಗೆ ಕೊಡ್ಲಿಲ್ಲ ಅಂತ ಮತ್ತದ್ರೆ ಬೇರೆ ಬೇರೆ ಕಥೆ ಆಗತ್ತೆ ಬಗೆರೆಯಾದ ಸಮಸ್ಯೆ ಏನೇ ಆದ್ರೂ ಕರ್ನಾಟಕ ಟಿವಿ ಫೆಬ್ರವರಿ ಸರಿಯಲ್ಲಿ ಸಿಟಿ ರವಿ ಮುನ್ನಡೆ ಕಾಯ್ಕೊಂಡಿದ್ರೆ ರಿಸಲ್ಟು ಇರುತ್ತಾ ನಿರ್ಧಾರ ಮಾಡಕ್ ನಾವ್ ಯಾಕಂತರ ಫಸ್ಟ್ ಹೇಳೋದು ಮಾಡ್ಬಿಡ್ತಾರೆ ಸಿಟಿ ರವಿ ಪರವಾಗಿ ಕರ್ನಾಟಕ ಟಿವಿ ಅವರು ಹಿಂಗ ಹೇಳಿದ್ರು ಅಲ್ಲಿ ಹೋದಾಗ ಜನ ಬೈದಿರದಲ್ಲಿ ಆಗ್ತಿರೋದ್ ನಾವೇ ತಾನೆ ಹೌದು ಆಮೇಲೆ ಜನ ಮಾತಾಡೋದ್ ಪ್ರಶ್ನೆ ಕೇಳಿದ್ ನಾವೇ ಹೌದು ಸಿಟಿ ರವಿ ಅವ್ರ ಮನೆಗೆ ಹೋಗ್ಬಿಟ್ಟು ಸಿಟಿ ರವಿ ಅವರೇ ಸಿಟಿ ರವಿ ಅವರೇ ನಿಮ್ಮನ್ನ ಸಿಟಿ ರವಿ ಕೋಟಿ ರವಿ ಲುಟಿ ರವಿ ಅಂತಾರಲ್ಲ ಅಂತ ಕೇಳಲಾಗ ಅದಕ್ಕೆ ಉತ್ತರ ತಗೊಂಡಿದ್ದ ಹೌದು ಸಿಟಿ ರವಿಯ ಓಟು ಸಿಟಿ ರವಿಯ ನೋಟು ಕಾಂಗ್ರೆಸ್ಗೆ ಓಟು ಅಂತ ಕೂಡ ಜನ ಹೇಳೋರದನ್ನು ಹಾಕಿದೀವಿ ಹಾಕಿದೀವಲ್ಲ ಏನ್ ಗೊತ್ತಾ ಕಾಮೆಂಟ್ ಇಲ್ಲ ನೀವು ನೀವು ಈಗ ಒಂದು ವೈಟ್ ಶರ್ಟ್ ಆಗ ಹಿಡಿದಿರಿ ಶಿವಣ್ಣ ನಿಂಗೆ ವೈಟ್ ಶರ್ಟ್ ಚೆನ್ನಾಗಿ ಕಾಣಲ್ಲ ಅಂದ್ರೆ ನಾನು ಬೇರೆ ಕಲರ್ ರೆಡ್ ಹಾಕ್ತೀನಿ ಅಣ್ಣ ರೆಡ್ ಚೆನ್ನಾಗಿ ಕಾಣಲ್ಲ ನಿಂಗೆ ಅಂದ್ರೆ ನಾನು ಬ್ಲೂ ಹಾಕ್ತೀನಿ ಹೌದು ಹೇಳ್ತಾ ಬ್ಲೂ ಬ್ಲೂ ಚೆನ್ನಾಗಿ ಕಾಣಲ್ಲ ಅಣ್ಣ ಅಂದ್ರೆ ಎಲ್ಲೋ ಹಾಕ್ತೀನಿ ಅವ್ನು ಹೇಳ್ತೀನಿ ಇನ್ನೊಬ್ಬ ಬಂದು ಹೇಳ್ತಿರ್ತಾರೆ ಎಲ್ಲಾರನ್ನ ಸಮಾಧಾನ ಮಾಡ್ಸಕ್ ಆಗಲ್ಲ ನಮ್ಮ ಲೆಕ್ಕಾಚಾರ ಡೇಟಾ ನಿಲುವು ಒಲವು ವಾಸ್ತವದ ಜೊತೆ ಚೆನ್ನಾಗಿ ನಾವಿರೋದು ಕಾಮೆಂಟ್ ಹಾಕರ್ ಅವರು ಸರ್ವ ಸ್ವತಂತ್ರರು ಅಲ್ವಾ ಹೌದು ಖಂಡಿತ ಸರ್ವ ಸ್ವತಂತ್ರ ಹಾಕ್ಬೋದು ಮುಂದಿನ ಕ್ಷೇತ್ರ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ